ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಟೆಕ್ನಿಕಲ್ ಡೊಮೇನ್ ಈ ವಿಡಿಯೋದಲ್ಲಿ ನಿಮ್ಮ ಸ್ಮಾರ್ಟ್ಫೋನಿಂದ ಡಿಲೀಟ್ ಆದ ನೋಟಿಫಿಕೇಷನ್ಸನ್ನು ಮತ್ತೆ ಓದುವುದು ಹೇಗೆ ಅಂತ ಹೇಳ್ತಾ ಇದ್ದೇನೆ ಸೊ ನೋಡ್ತಾ ಇರಿ ವಿಡಿಯೋನ ಕೊನೆ ತನಕ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಸ್ಟೋರ್ಗೆ ಹೋಗಿ ಅಲ್ಲಿ ನೋಟಿಫಿಕೇಷನ್ ಹಿಸ್ಟ್ರಿ ಲಾಗ್ ಅಂತ ಒಂದು ಆ್ಯಪ್ ಇರುತ್ತೆ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ನೋಟಿಫಿಕೇಷನ್ ಲಾಗ್ ಆ್ಯಪ್ ಇನ್ಸ್ಟಾಲ್ ಆದ ನಂತರ ಆ ನೋಟಿಫಿಕೇಷನ್ ಲಾಗ್ ಆ್ಯಪನ್ನು ಓಪನ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈ ಆ್ಯಪ್ ಓಪನ್ ಆದ ಕೂಡಲೇ ಅಲ್ಲಿ ಕೆಲವು ವೆಲ್ಕಮ್ ಮೆಸೇಜಸ್ ಬರುತ್ತೆ ಅದಕ್ಕೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಂತರ ಕೊನೆಯದಾಗಿ ಗಾಟ್ ಇಟ್ ಅಂತ ಒಂದು ಬಟನ್ ಬರುತ್ತೆ ಅದಕ್ಕೆ ಕ್ಲಿಕ್ ಮಾಡಿ ಈ ವೆಲ್ಕಮ್ ಸ್ಕ್ರೀನ್ ಬಂದ ನಂತರ ನಿಮಗೆ ನೋಟಿಫಿಕೇಷನ್ ಪರ್ಮಿಷನ್ ಕೇಳುತ್ತೆ ಆ ನೋಟಿಫಿಕೇಷನ್ ಅನ್ನು ಎಲೋ ಮಾಡಬೇಕಾಗುತ್ತೆ ಸೊ ಎಲೋ ಪರ್ಮಿಷನ್ ಅಂತ ಒಂದು ಬಟನ್ ಇರುತ್ತೆ ಆ ಬಟನ್ಗೆ ಕ್ಲಿಕ್ ಮಾಡಿ ನಂತರ ನೋಟಿಫಿಕೇಷನ್ಸ್ ಪರ್ಮಿಷನ್ ಪೇಜಲ್ಲಿ ನೋಟಿಫಿಕೇಷನ್ ಲಾಗ್ಗೆ ನೋಟಿಫಿಕೇಷನ್ ಆ್ಯಕ್ಸಿಸ್ ಪರ್ಮಿಷನ್ ಎಲೋ ಮಾಡಬೇಕಾಗುತ್ತೆ ನಂತರ ಈ ಆ್ಯಪನ್ನು ಕ್ಲೋಸ್ ಮಾಡಿ ಈ ಎಲ್ಲ ಸೆಟ್ಟಿಂಗ್ಸ್ ಪ್ರೊವೈಡ್ ಮಾಡಿ ಆದ ನಂತರ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಯಾವುದೇ ನೋಟಿಫಿಕೇಷನ್ ಓದಲಿಕ್ಕೆ ಮಿಸ್ ಆಗಿದ್ದರೆ ಈ ಆ್ಯಪ್ ಮೂಲಕ ಆ ನೋಟಿಫಿಕೇಷನ್ಸನ್ನು ಓದ್ಬೋದು ಆ ನೋಟಿಫಿಕೇಷನ್ ಹೆಸರು ಜೊತೆ ಆ ನೋಟಿಫಿಕೇಷನ್ ಬಂದ ಟೈಮ್ ಕೂಡ ಆ ಆ್ಯಪಲ್ಲಿ ಇರುತ್ತೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನನ್ನ ಸ್ಮಾರ್ಟ್ಫೋನಲ್ಲಿ ಕೆಲವು ನೋಟಿಫಿಕೇಷನ್ ಬಂದಿದೆ ಆ ನೋಟಿಫಿಕೇಷನ್ ಈ ಆ್ಯಪಲ್ಲಿ ಕಾಣ್ತಾ ಇದೆ ಈ ವಿಧಾನದ ಬಗ್ಗೆ ಏನೇ ಕ್ವೆಶನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫೈನಲ್ ನಾನು ಏನು ಹೇಳಬೇಕಂತ ಇಷ್ಟಪಡ್ತಿದ್ದೆ ಅಂದರೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಟೆಕ್ನಿಕಲ್ ಡೊಮೈನ್ ಜೈ ಹಿಂದ್ ಜೈ ಕರ್ನಾಟಕ